ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಗುಳ್ನಗೆ ಕ್ಲಿನಿಕ್ ನ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಸೌಪರ್ಣಿಕ ಮಾಡುವ ಪ್ರೀತಿಯ ನಮಸ್ಕಾರ. ಇದು ರಾಗಿ ಬಾಲ್ಸ್ ಪ್ರೆಸೆನ್ಸ್ ಬದುಕು ಚಂಡಿ ಚಾಮುಂಡಿ, ಪವರ್ಡ್ ಬೈ ಟೊಮೆಟೊ ಗೊಜ್ಜು ಕಾಲಿದೋಸೆ ಕೈಮ ಉಂಡೆ. ಪ್ರಿಯ ವೀಕ್ಷಕರೇ, ಕನ್ನಡ ವ್ಯಾಕರಣದಲ್ಲಿ ನೆಮ್ಮದಿಗೆ ವಿರುದ್ಧ ಪದ ಯಾವುದು ಅಂದ್ರೆ ಅದು ಅತ್ತೆ ಸೊಸೆ. ಇವರ ಭೀಕರ ದೌರ್ಜನ್ಯಕ್ಕೆ ಒಳಗಾದ ಒಬ್ಬ ನತದೃಷ್ಟ ಗಂಡಸಿನ ದುರಂತ ಕತೆ ಇಲ್ಲಿದೆ ನೋಡಿ. ಹಾರ್ಮೋನುಗಳ ತುಂಟಾಟಕ್ಕೆ ವಿನೋದ ಹುಚ್ಚು ಕುದುರೆಯಂತಾಗಿದ್ದ, ಆಗ ಸಿಕ್ಕವಳೆ ಈ ಸಂಸ್ಕೃತಿ. ಜಾಲಿಯಾಗಿದ್ದ ವಿನೋದನಿಗೆ ಹೆಂಡತಿಯೇ ಜಾಲಿ ಮುಳ್ಳಾಗಿದ್ದಾಳೆ. ಅತ್ತೆ ಸೊಸೆ ನಡುವೆ ನಮ್ಮ ಕಥಾನಾಯಕ ನಲುಗಿ ಹೋಗಿದ್ದಾನೆ. ಬನ್ನಿ, ಮಜಾ ತಗೊಳ್ಳೋಣ. ಅತಿಥಿಗಳಾಗಿ ಶ್ರೀಯುತ ಕಾರ್ಟೂನ್ ಕರಿಮಣಿಯವರು ಬಂದಿದ್ದಾರೆ, ನೊಂದ ಪುರುಷರ ಸಂಘದ ಮುಖ್ಯಸ್ಥರು. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಬನ್ನಿ, ವಿನಾಶದ ಅಂಚಿನಲ್ಲಿರುವ ಪುರುಷ ದುರ್ದೈವಿ ವಿನೋದ್ ಅವರ ಕಣ್ಣೀರಿನ ಕಥೆಯನ್ನು ಕೇಳೋಣ. ತಮ್ಮ ಹೆಸರೇನಮ್ಮ? ಸಂಸ್ಕೃತಿ. ಮನೇಲಿ ಹೆಸರಿಟ್ಟವರಷ್ಟೇ, ಕಲ್ಸಿಲ್ಲ. ನಾನು ಗೋಪಾಲ್ ಚಂದ್ರಕಲಾ. ಓ ಚಂದ್ರಕಲಾ, ನಮ್ಮ ಹೆಂಗಸರು. ಓ, ನಾನು ಅಖಿಲ ಕರ್ನಾಟಕ ಅತ್ತೆಗಳ ಸಂಘದ ಅಧ್ಯಕ್ಷೆ. ಬೆಳಿಗ್ಗೆ ಪಾರ್ಕಿಗೆ ವಾಕಿಂಗ್ ಹೋಗೋ ಮುದ್ಕಿಗಳೆಲ್ಲ ಸೇರಿ ಅವ್ರವ್ರೇ ಕಟ್ಕೊಂಡಿರೋ ಸಂಘ ಮೇಡಮ್. ಮೇಡಮ್, ಏನಪ್ಪ ಇದು? ಮೇಡಮ್, ಎಲ್ಲರಿಗೂ ಹಾರ್ಟ್ ಅಲ್ಲೋಲ್ ಆದ್ರೆ ನನಗೆ ಬ್ರೈನ್ ಅಲ್ಲಿ ಆಗಿದೆ, ಹುಚ್ಚಿಡಿಯೋ ಚಾನ್ಸಸ್ ಇದೆ ಅಂದಿದ್ದಾರೆ ಡಾಕ್ಟ್ರು. ಅಯ್ಯೋ, ಯಾಕಪ್ಪ ಏನಾಯ್ತು? ಮೇಡಮ್, ಮದುವೆ ಆಗಿ ಸ್ಟಾರ್ಟಿಂಗ್ ಅಲ್ಲಿ ಇವರಿಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋದೇನು, ಸೀರಿಯಲ್ ನೋಡೋದೇನು, ಅಡುಗೆ ಮಾಡೋದೇನು, ಇವ್ರ ಬೆಳವಣಿಗೆಗಳು ನೋಡ್ತಾ ಇದ್ರೆ ವರ್ಲ್ಡ್ಸ್ ಬೆಸ್ಟ್ ಅತ್ತೆ ಸೊಸೆ ಆಗ್ತಾರೆ ಅನ್ಕೊಂಡಿದ್ದೆ. ವರ್ಲ್ಡ್ಸ್ ವರ್ಸ್ಟ್ ಅತ್ತೆ ಸೊಸೆ ಆಗಿದ್ದಾರೆ. ಅನಿಮಲ್ ಪ್ಲಾನೆಟ್ ಆಗಿದೆ ಮೇಡಮ್ ಮನೆ. ಇವಳು ಕ್ಯಾತೆ ಕುಮಾರಿ, ಐ ಅಮ್ಮ ಹಿಟ್ಲರ್. ತೀಟೆ ಮಾಡೋದ್ ನಾನಲ್ಲ, ನಿಮ್ಮಮ್ಮ. ತವ್ರ ಮನೆಗೆ ಹೋದ್ರೆ ಸಾಕು, ಉರಿ ಕಿತ್ಕೊಂಡ್ಬರುತ್ತೆ ಮೇಡಮ್ ಇವ್ರಿಗೆ. ಮೇಡಮ್, ಎಲ್ಲಾರ್ಗೂ ವರ್ಷಕ್ಕೊಂದ್ಸಲ ಆಷಾಢ ಬಂದ್ರೆ ಇವಳು ಪ್ರತಿ ವೀಕೆಂಡು ಆಷಾಢನೆ, ಅಷ್ಟು ಸಲ ತವ್ರ ಮನೆಗೆ ಹೋಯ್ತಾಳೆ. ಅದ್ರಲ್ಲೂ ಇವತ್ತು ಮಂಗಳವಾರ ಒಳ್ಳೇದಲ್ಲ, ಶುಕ್ರವಾರ ಕಳಿಸ್ಬಿಟ್ರೆ ಲಕ್ಷ್ಮಿ ಹೋಗ್ಬಿಡುತ್ತೆ ಅಂತೆಲ್ಲ ಡೌಗಳು ಮಾಡ್ತಾರೆ ಇವ್ರ ಮನೆಯವರು. ಪಿತೃಪಕ್ಷದ ದಿನ ನಮ್ಮ ಅತ್ತೆ ಮಾವನ್ ಮುಂದೆ ಎಡೆ ಎಡಮ್ಮ ಅಂತ ಕಳಿಸಿದ್ರೆ ನನ್ನ ಫೋಟೋ ಮುಂದೆ ಇಟ್ಟಿದ್ದಾಳೆ ಮೇಡಮ್. ಯಾಕಮ್ಮ? ಕನ್ಫ್ಯೂಸ್ ಆಯ್ತು. ಫ್ಯಾಮಿಲಿಗೆ ಅಂತ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ರೆ ಅಲ್ಲೂ ಕಿತ್ತಾಡ್ತಾರೆ. ನಾನು ವೃದ್ಧಾಶ್ರಮಕ್ಕೆ ಹೋಗ್ಬೇಕಂತೆ. ಎಸಿ ವೃದ್ಧಾಶ್ರಮ 24 hours ವಾಟ್ರು ಡೈಲಿ ಹಾಲು ಮೊಟ್ಟೆ ಕೊಡ್ತಾರೆ, ಹೋಗಕ್ಕೆ ನಿಂಗೆ? ನಾನ್ ಯಾಕೆ ಹೋಗ್ಲಿ? ಸತ್ರೆ ಕೊಳ್ಳಿ ಇಡಕ್ಕೆ ಅಂತ ಇರೋನೊಬ್ಬ ಮಗ ಮೇಡಮ್. ಇವಾಗೆಲ್ಲ ಬರ್ನಿಂಗ್ ಹಲೋ ಹೋಗ್ಬಿಟ್ನ. ಸರಿ ಆಯ್ತು. ನಮಗ್ ಮದ್ವೆ ಮಾಡಿಸಿದ ಬ್ರೋಕರ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ನಂತೆ. ಮಾಡಿರೋ ಪಾಪಗಳು ಸುಮ್ಮನೆ ಬಿಡ್ತಾವ ಮೇಡಮ್? ಮನೆ ಮುಂದೆ ಏನಂತ ಬೋರ್ಡ್ ಹಾಕಿದನ್ ಕೇಳಿ. ಇವಳಿಂದ ಟೂ ವೀಲರ್ ಓಡಿಸೋದೇ ಬಿಟ್ಬಿಟ್ಟಿದೀನಿ ಮೇಡಮ್. ಯಾಕೆ? ಎಲ್ಲಾ ಸೀರೆಗೂ ಮ್ಯಾಚಿಂಗ್ ಹೆಲ್ಮೆಟೇ ಬೇಕು ಅಂತಾಳೆ. ನನ್ನ ಮಗ ಕಾರ್ ಹಿಂದೆ ತಾಯಿ ಆಶೀರ್ವಾದ ಅಂತ ಹಾಕ್ಸಿದ್ರೆ ಅದನ್ನ ಕಿತ್ತ ಹಾಕ್ಸಿ ಹೆಂಡತಿ ಅಕ್ಕಾಣಿಕೆ ಅಂತ ಹಾಕ್ಸಿದಾಳ್ ಮೇಡಮ್. ಹೆಂಡತಿ ಗುಲಾಮ, ಅವಳು ಹೇಳ್ದಂಗೆ ಕೇಳ್ತಾನೆ. ಏ ಅಮ್ಮ ಸುಮ್ನಿದ್ ಬಿಡು, ಇಬ್ರು ಸೇರ್ಕೊಂಡು ನನ್ನ ಕಾರ್ ಡೋರ್ನೆ ಮುರ್ದಾಕಿದ್ದೀರಾ. ಹಿಂಗೆ ಅಂತ ಗೊತ್ತಿದ್ರೆ ಆರ್ಮಿಗಾರು ಸೇರ್ಕೊಂಡ್ಬಿಡ್ತಾ ಇದೆ, 6 ತಿಂಗಳಿಗೂ ವರ್ಷಕ್ಕೂ ಬರ್ಬೋದಾಗಿತ್ತು. ಇವ್ ಕಾಟನು ತಪ್ಪದು, ದೇಶ ಸೇವೆ ಮಾಡ್ದಂಗು ಆಗದು. ಸರ್, ನೀವೇನು ಮಾತಾಡ್ತಾನೆ ಇಲ್ಲ? ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಮೇಡಮ್. ಓ, ಶ್ರೀಯುತ ಕಾರ್ಟೂನ್ ಕರಿಮಣಿ ಅವರು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇನ್ನು ಮಾಯೆ, ಹಾಗಾದರೆ ಗಂಡು ನಾಯೇ.
ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಗಂಡೊಬ್ಬ ಕುಡಿದರೆ ಬಾರೊಂದ ತೆರೆದಂತೆ. ನಿಮ್ದಿಗೆ ಇದೊಂದೇ ಸೊಲ್ಯೂಷನ್ ಮೇಡಮ್. ಹಾ ಸರ್, ಹಂಗಾರೆ ಅತ್ತೆ ಸೊಸೆ ಜಗಳಕ್ಕೇನು ಪರಿಹಾರನೇ ಇಲ್ವಾ? ಇದೆ. ಹೌದಾ? ಏನ್ ಸರ್? ಇಬ್ಬರಲ್ಲೊಬ್ರು ಸಾಯ್ಬೇಕು. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತಮ್ಮ? ಒಂದೂವರೆ ವರ್ಷ ಆಯ್ತು ಮೇಡಮ್. ಗೌರ್ಮೆಂಟ್ ಕೆಲಸ ಅಂತ ಸುಳ್ಳು ಹೇಳಿ ಮದ್ವೆ ಆಗಿದ್ದಾನೆ. ಗೌರ್ಮೆಂಟ್ ಕೆಲಸ ಅಲ್ಲ, ಗಾರ್ಮೆಂಟ್ಸ್ ಕೆಲಸ ಅಂತ ಹೇಳಿದ್ದು ನೀವು ನೆಟ್ ಕೇಳಿಸ್ಕೊಂಡಿಲ್ಲ. ಒಂದ ಪಂಗುಟಿ ಮಾತಾಡು. ಸಂಸ್ಕೃತಿ, ಸಾರಿ ಮಾವ. ನೋಡಿ, ಇವ್ರು ಖರ್ಚು ಮಾಡಿ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ನಮ್ ಕಡೆ ಒಂದು ಫೋಟೋನು ನೆಟ್ಟಿಗೆ ತೆಗಿಯಕ್ ಬಿಟ್ಟಿಲ್ಲ. ಓ, ನೀವೇನ್ ಕಡಿಮೆನಾ? ಹೆಣ್ಣು ನೋಡಕ್ ಬಂದಾಗ ರಾಂಗ್ ಲೊಕೇಶನ್ ಕಳಿಸ್ಬಿಟ್ಟು ಹೆಂಗೆಲ್ಲ ಆಟಾಡ್ಸಿದ್ರಿ? ಪ್ರೀ ವೆಡ್ಡಿಂಗ್ ಶೂಟ್ಗೆ ಕುಡ್ಕೊ ಬಂದಿದ್ದಾನೆ. ನನ್ನ ಮಗ ಕುಡಿತಾನೆ ಅಂತ ಗೊತ್ತಾಯ್ತು ತಾನೇ, ಯಾಕೆ ಮದ್ವೆ ಅದೆ? ನಿನ್ಗೆ ಏನೋ ದೊಡ್ಡ ರೋಗ ಇದೆ ಅಂದಿದ್ದ, ಬೇಗ ನಿಗ್ರಿಕೊಂಡ್ಬಿಡ್ತೀಯ, ಅತ್ತೆ ಕಟ್ಟ ಇರಲ್ಲ ಅನ್ನೋ ಭರವಸೆ ಮೇಲೆ ಮದ್ವೆ ಅದೆ. ಸರಿ ಇರಲ್ಲ ನೋಡು. ಹೌದಾ ಮೇಡಮ್? ಮಾತೆತ್ತಿದ್ರೆ ಸಾಕು, 100 ವಯಸ್ಸಳ ಮಹಿಳಾ ಸಮಾಜ 498 ಕೇಸು ಅಂತೆಲ್ಲ ಎದುರಿಸ್ತಾಳೆ. ಸುಳ್ಳು ಮೇಡಮ್. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ನ ಪ್ರಾಣನ ಕಿತ್ಕೊಬಿಡ್ಲಿ ಬಿಡು. ನಾನೇನಾದ್ರೂ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ನ ಅರ್ಶನ ಕುಂಕುಮನ ಕಿತ್ಕೊಬಿಡ್ಲಿ ಬಿಡು. ಓ ಬಿಡು. ಹಾ ಮೇಡಮ್, ನನ್ನ ಬರ್ತಡೇ ದಿನ ನನಗೆ ಫಸ್ಟ್ ಗಣೆ, ಅದಕ್ಕೆ ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡೋದು. ನಿಮ್ಗೆ ಯಾರಾದ್ರೂ ವೈಫ್ ಡೇ ಅಂತ ಮಾಡಿದಾನೇ? ಇಲ್ಲ ಕಣೆ, ನಾನಲ್ಲ ಅವಳೇ. ಮೊದ್ಲು ಅಲ್ಲೇ ತಿನ್ಸ್ತೀನಿ ಅಂತ ಗೊತ್ತಿತ್ತು. ನಾನು ಬರ್ತಾಡ್ದಿನ ನೆಮ್ಮದಿ ಇಲ್ಲ, ನಾನು ಸತ್ತೋಯ್ತೀನಿ, ನಾನು ಸತ್ತೋಯ್ತೀನಿ. ನಾನು ಸತ್ತೋಯ್ತೀನಿ ಬಿಡ, ನಾನು ಬದುಕಿರಲ್ಲ ಬಿಡ, ಅದು ನನ್ನ ಫೇವರೇಟ್ ಸೀರೆ. ಬೇರೆ ಸೀರೆ ತಗೊಳ್ರಿ. ಸರ್, ನೀವು ಮಾತಾಡ್ಲೇ ಇಲ್ಲ. ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಮೇಡಮ್. ಸರ್, ನಿಮಗ್ ಮದ್ವೆ ಆಗಿದ್ಯಾ? ಆಗಿತ್ತು ಮೇಡಮ್. ನನಗಿದೆಲ್ಲ ತುಂಬಾ ಹೊಸ್ತು. ನಂಗೂ ಅಷ್ಟೇ. ಯಾಕೆ 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 ಏನಾಯ್ತು ಏನಾಯ್ತು? ಪೊಲೀಸವ್ರು ಬಂದ್ರು ಅಂದ್ಕೊಂಡೆ. ನಾನ್ ಖಾತೆ ಕಂದಾಯ ಮಾಡಿದ್ದು ಇಲ್ಲಿಗಲ್ ಪ್ರಾಪರ್ಟಿಗೆ ಅಂತ ಆಮೇಲೆ ಗೊತ್ತಾಯ್ತು ಮೇಡಮ್. ಮೇಡಮ್, ಬೆಳಗ್ಗೆ 6 ಹೇಳ್ತಾಳೆ, ಮೊಬೈಲ್ ನ ಚಾರ್ಜ್ ಹಾಕ್ಬಿಟ್ಟು ತಿರ್ಗಾ ಮಲ್ಕೋತಾಳೆ, ಬಾಗ್ಲ ತೆಗ್ದಿದ್ರು ಕಾಲಿಂಗ್ ಬೆಲ್ ಹೊಡಿತಾಳೆ ಮೇಡಮ್. ನೋಡ್ಕೊಂಡ್ಬಿಡ್ತೀನಿ ರಂಗಣ್ಣ ಫ್ಯಾನು. ದೇವ್ರ ಗರ್ಕೆ ಕಟ್ಕೊಳ್ಳೋದು ಇವಳು, ಕೆಂಡ ತುಳ್ಸದ್ ನನ್ನ ಕೈಲಿ. ಗಂಡ್ಮಗುನೆ ಬೇಕು ಅಂತಾಳಲ್ಲ ನಿಮ್ಮಮ್ಮ, ತುಳಿಬೇಕಪ್ಪ. ಮೇಡಮ್, ಮೊನ್ನೆ ನನ್ನ ಮಗಳ ಮಗು ಲೆಟರ್ ಮಾಡ್ಕೊಂಡ್ಬಿಟ್ಟಿತ್ತು, ಸ್ವಲ್ಪ ತೊಳೆದು ಬಿಡಮ್ಮ ಅಂತಂದ್ರೆ ಕಬಾಬ್ ಕಲ್ಸಿರೋ ಕಾರದ ಕೈಯಲ್ಲಿ ಕುಂಡ್ರಿ ತೊಳೆದಿದ್ದಾಳೆ ಮೇಡಮ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ರ ಕುಂಡಿ ಕಪ್ಪ ಐಸ್ ಕ್ರೀಮ್ ಸವರಿದೀವಿ ಉರಿ ಕಮ್ಮಿ ಮಾಡಕ್ಕೆ. ವೆನಿಲಾನ ಸ್ಟ್ರಾಬೆರಿನ ಬಟರ್ ಸ್ಕಾಚ್? ಅದೇ ದ್ವೇಷ ಇಟ್ಕೊಂಡು ನಮ್ಮ ಅಕ್ಕನ ಮಗುಗೆ ಇವ್ರೇನ್ ಮಾಡಿದಾರೆ ಕೇಳಿ. ನಾನು ಹೇಳ್ತೀನಿ, ಆಕ್ಚುಲಿ ಅದು ನಮ್ಮಮ್ಮ ಲೆಫ್ಟ್ ಹ್ಯಾಂಡ್ಗೆ ರಿಂಗ್ ಹಾಕಿದ್ದಾರೆ, ಚೂರ್ ಮೊಂಡಾಗಿದೆ, ಫಾಸ್ಟ್ ಪ್ರೊಸೆಸಿಂಗ್ ಅಲ್ಲಿ ಲೈಟ್ ಆಗಿ ಕುಂಡಿ ತರ್ಚ್ಕೊಂಡು ಎರ್ಕೊಂಡು ಬಂದ್ಬಿಟ್ಟಿದೆ. ಇದರಿಂದ ಯಾವುದೇ ತರ ದುರುದ್ದೇಶ ಇರಲಿಲ್ಲ, ಮಗು ಸರಿಯಾಗಿ ಕೂತಿರಲಿಲ್ಲ ಅಷ್ಟೇ. ಗೊತ್ತಾಯ್ತೇನೆ, ಕಲ್ಚರ್ಲೆಸ್ ಕಮಂಗೆ. ಅಯ್ಯ, ನಿನ್ ಬಾಯಿಗೆ ಲಕೋಳೆ. ತಪ್ಪಾಯ್ ಸಮಿ, ತಪ್ಪಾಯ್ತು. ಇವಳ ಸೇವೆ ಯಾವಳು ಮಾಡ್ತಾಳೆ? ಏಯ್, ಕೂತ್ಕೊಳೆ ಕೂತ್ಕೊಳೆ ಸಾಕು, ಮಾಡನ್ ಮೆಟಕ್ಲಾಡಿ. ಗೌರಿ ಹಬ್ಬಕ್ಕೆ ಒಂದು ಬಾಗ್ನಾನು ಕೊಡಕ್ ಯೋಗ್ಯತೆ ಇಲ್ದಿರೋ ಫ್ಯಾಮಿಲಿ ನಿಮ್ದು. ಅಯ್ಯೋ, ಸಗಣಿ ಪಾಚಿ ಮೋರಿ ಮುಸ್ರೆ ಕೊಚ್ಚೆ ಮುತ್ತಾಳೆ ನಿನ್ ಮೂಗಿಗೆ, ಹೆಳಿಕಾಯಿ ಉಪ್ಪು ಕೆಚುರ್ಕ ನಿನ್ ಕಂಡಿ, ಪೆಪ್ಪರ್ ಪುಡಿ ಉದ್ರಸ ಒನ್ನ ಟೆಟಲ್ಲಿ ನೀನು ಹೊತ್ಕೊಂಡಾಗ ನೀನ್ ಚಾಪೆ ಸುತ್ತ ನೀನ್ ಹೆಣ ನಾಯಿ ತಿನ್ನ ಕೇತು ಸಾಡೆ ಸತ್ ಕಂದಿ ಚಪ್ಪರ್ ಅನ್ಸುದಾಳೆ. ಏನೇ ಏನು 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 ಏನು? ಏನು
ಆಗಿ ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ ಮೇಡಮ್, ನನ್ನ ಜೀವನ ಹಾಳು ಮಾಡ್ಕೊಂಬಿಟ್ಟೆ. ಮೇಡಮ್ ಹಂಡ್ರೆಡ್ ಫೋನ್ ಮಾಡಿ ವಯಸ್ಸಳ ಕರೆಸಿ, ಇವರಿಬ್ರಿಗೂ ಜೀವಾವಧಿ ಶಿಕ್ಷೆ ಕೊಡಿಸಿ. ಹದಿನಾಲ್ಕು ವರ್ಷ ಆದ್ರೂ ನನ್ನ ನೆಮ್ಮದಿಯಾಗಿರೋ ತರ ಮಾಡಿ ಮೇಡಮ್, ಹದಿನಾಲ್ಕು ವರ್ಷ ಆದ್ರೂ ನನ್ನ ನೆಮ್ಮದಿಯಾಗಿರೋ ತರ ಮಾಡಿ. ನೀವ್ ಕಾಲಲ್ ತೋರ್ಸಿದ್ ನನ್ ಕೈಯಲ್ ಮಾಡ್ತೀನಿ ಪ್ಲೀಸ್. ವಿನೋದ ಇಲ್ಲೋಡ ಬರಲಿ, ನಾವಿಬ್ರು ಇನ್ನು ಏಳೇಳು ಜನ್ಮ ಹಾಲು ಜೇನು ತರ ಇರ್ತೀವಿ ಕಡೋ, ಏನಾದ್ರೂ ಮಾಡು. ಹದ್ನಾಲ್ಕು ವರ್ಷ ಅಷ್ಟೇ ತಾನೇ ಟೈಮ್ ಪಾಸ್ ಮಾಡ್ಕೊಂಡಿದ್ಬಿಟ್ಟು ಹೋಗಿದ್ ಬರ್ರಿ. ನಿನ್ ಕಾಲ್ ಮುಗಿತಿ ನಂಗೆಲ್ಲ ಮಾಡ್ಬೇಡ್ರಿ ತಮ್ಮಯ್ಯ ಕಡೋ. ಇನ್ಮೇಲೆ ಜಗಳ ಆಡಲ್ಲ, ಮುಚ್ಕೊಂಡು ಸುಮ್ಮನಿರ್ತೀವಿ ಅಂತ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ. ಅಲ್ಲ ಅದು ನೋಟ್ರಿ ಆಗೈತೆ, ಬಾಲ ಗಿಲ ಬಿಚ್ಚಬೇಡ್ರಿ ಮಾಡ್ರಿ. ಅಲ್ಲ ಮಾಡ್ರಿ ನೋಡು. ಓಡ್ರಿ ಮನೆಗೆ ಓಡ್ರಿ. ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಮೇಡಮ್. ಓ ಎಂತ ಐಡಿಯಾ ಕೊಟ್ರಿ ಸರ್? ಐಡಿಯಾ ನಂದಲ್ಲ, ಮತ್ತೆ ಡೈರೆಕ್ಟರ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪಕ್ಕದಲ್ಲಿರೋ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ 5 ರೂಪೀಸ್ನ ಡೊನೇಟ್ ಮಾಡಿ.